ಹಾವೇರಿ ಜಿಲ್ಲೆಯ ಪ್ರವಾಸದಲ್ಲಿರುವ ಮುಖ್ಯಮಂತ್ರಿಗಳು ಇವತ್ತು ಹಲವು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಅದರಲ್ಲೂ ಪ್ರಮುಖವಾಗಿ ಅಂಬಿಗರ ಚೌಡಯ್ಯ ಉತ್ಸವದಲ್ಲಿ ಮುಖ್ಯಮಂತ್ರಿಗಳು ಭಾಗಿಯಾಗಿ ಮಾತನಾಡಿದ್ದಾರೆ ಅಂಬಿಗರ ಚೌಡಯ್ಯ ಅವರನ್ನು ಕೊಂಡಾಡಿದ್ದಾರೆ ಮುಖ್ಯಮಂತ್ರಿಗಳು ಅಂಬಿಗರ ಸಮಾಜದ ಆಶೋತ್ತರಗಳು ಹೆಚ್ಚಾಗಿದೆ ಅಂಬಿಗರ ಆಶೋತ್ತರಗಳಿಗೆ ಸ್ಪಂದಿಸುವ ಕೆಲಸವನ್ನು ನಾವು ಮಾಡಬೇಕಿದೆ ಅಂಬಿಗರ ಸಮಾಜ ಅಥವಾ ಕೋಳಿ ಸಮಾಜದ ಫೈಲ್ ರಿಜಿಸ್ಟ್ರಾರ್ ಜನರಲ್ ಆಫ್ ಇಂಡಿಯಾ ಕಡೆ ಇದೆ ಈ ಕುರಿತು ಎರಡು ಬಾರಿ ಕೇಂದ್ರ ಸಚಿವ ಅರ್ಜುನ್ ಮುಂಡಾರ ಅವರನ್ನು ಭೇಟಿಯಾಗಿದ್ದೇನೆ ಬಳಿಕ ಕ್ಯಾಬಿನೆಟ್ ಗೆ ತಂದು ಪೂರ್ಣ ಚರಣ ಮಾಡುತ್ತೇವೆ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ ಹಾವೇರಿ ತಾಲೂಕಿನ ನರಸಿಂಹಪುರದಲ್ಲಿ ಅಂಬಿಗರ ಚೌಡಯ್ಯ ಶರಣ ಸಂಸ್ಕೃತಿ ಉತ್ಸವ ನಡೆಯಿತು ಇದೇ ಕಾರ್ಯಕ್ರಮದಲ್ಲಿಯೇ ಮುಖ್ಯಮಂತ್ರಿಗಳು ಮಾತನಾಡಿದ್ದರು ರಜಶರಣ ಅಂಬಿಗರ ಚೌಡಯ್ಯ 903 ಜಯಂತಿ ಉತ್ಸವ ಐದನೇ ಶರಣ ಸಂಸ್ಕೃತಿ ಉತ್ಸವದ ಈ ಒಂದು ಸಂದರ್ಭದಲ್ಲಿ ಪೀಠಾರೋಹಣವನ್ನು ಈತನೆ ಮಾಡಿ ದಿವ್ಯ ಸಾನ್ನಿಧ್ಯ ವಹಿಸಿರುವಂಥ ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯ ಗುರುಪೀಠ ಜಗದ್ಗುರು ಪೂಜ್ಯ ಶ್ರೀ ಶಾಂತ ಭೀಷ್ಮ ಚೌಡಯ್ಯ ಮಹಾಸ್ವಾಮೀಜಿಗಳಿಗೆ ನಮಸ್ಕರಿಸಿ ಶಿರಟ್ಟಿಯ ಪಕ್ಕೀರೇಶ್ವರ ಮಠದ ಪರಮ ಪೂಜ್ಯ ಶ್ರೀ ಪಕ್ಕೀರ ಲಿಂಗಾಲೇಶ್ವರ ಮಹಾಸ್ವಾಮಿಗಳ ಪಾದಗಳನ್ನು ನಮಸ್ಕರಿಸಿ ಮೈಸೂರಿನ ಉರ್ಲಿಂಗ ಪೆದ್ದ ಮಠದ ಪರಮ ಪೂಜ್ಯ ಜ್ಞಾನಪ್ರಕಾಶ್ ಮಹಾಸ್ವಾಮಿಗಳಲ್ಲಿ ನಮಸ್ಕರಿಸಿ ಬಾಗಲಕೋಟೆಯ ಶಿರೂರು ಮಹಾಂತ ತೀರ್ಥ ಮಠದ ಪರಮ ಪೂಜ್ಯ ಬಸವಲಿಂಗ ಮಹಾಸ್ವಾಮೀಜಿಯವರಿಗೆ ನಮಸ್ಕರಿಸಿ ಸಿಂದಗಿ ಗುರುದೇವ ಆಶ್ರಮದ ಪರಮ ಪೂಜ್ಯ ಶಾಂತ ಗಂಗಾಧರ ಮಹಾಸ್ವಾಮೀಜಿಯವರಿಗೆ ನಮಸ್ಕರಿಸಿ ವೇದಿಕೆ ಮೇಲಿರುವಂಥ ಇತರ ಎಲ್ಲ ಗುರುಗಳಿಗೆ ನಮಸ್ಕರಿಸಿ ವೇದಿಕೆ ಮೇಲಿರುವಂಥ ನನ್ನ ಸಚಿವ ಸಂಪುಟದ ಸಹೋದ್ಯೋಗಿಗಳಾದಂಥ ಶ್ರೀ ಸಿ ಸಿ ಪಟೇಲ್ ಬಂಧುಗಳೇ ಈ ಮಠ ಇದೊಂದು ಈ ಒಂದು 27-28 ಉಪ ಕುಲಗಳ ಸೇರಿಸುವಂಥ ಒಂದು ಕೇಂದ್ರ ಒಗ್ಗಟ್ಟನ್ನು ಮೂಡಿಸುವಂಥ ಒಂದು ಕೇಂದ್ರ ಒಗ್ಗಟ್ಟಿನಲ್ಲಿ ಬಲ ಇದೆ ಈ ಮಠದ ಒಂದು ಬೆಳವಣಿಗೆ ಈ ಕುಲದ ಬೆಳವಣಿಗೆ ಜೊತೆಗೆ ಸೇರಿದೆ ಈ ಈ ಮಠದಿಂದ ಸ್ಫೂರ್ತಿಯನ್ನು ಪ್ರೇರಣೆಯನ್ನು ತಾವೆಲ್ಲರೂ ಕೂಡ ಪಡ್ಕೋಬೇಕಾಗಿದೆ ಹೀಗಾಗಿ ಈ ಮಠಕ್ಕೆ ಶಕ್ತಿ ತುಂಬುವಂಥ ಕೆಲಸವನ್ನು ನಾವು ಮಾಡ್ತೇವೆ ನಾನು ಮೊದಲನೇ ಬಾರಿ ನಮ್ಮ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಾಗ ಇದಕ್ಕೆ 1 ಕೋಟಿ ರೂಪಾಯಿಯನ್ನು ನಾವು ಕೊಡಿಸಿದ್ವಿ ಅದು ಗುರುಕುಲ ಆಗ್ತಾಯಿದೆ ಅದಾದ ಮೇಲೆ ಮತ್ತೆ ಯಡಿಯೂರಪ್ಪವ್ರನ್ನ ನಾವು ಇಲ್ಲಿ ಕರ್ಕೊಂಡು ಬಂದಂಥ ಸಂದರ್ಭದಲ್ಲಿ ನಾವು 10 ಕೋಟಿ ರೂಪಾಯಿಯನ್ನು ಗುರುಗಳು ಕೇಳಿದ್ರು ಈಗ 5 ಕೋಟಿ ರೂಪಾಯಿ ಬಿಡುಗಡೆ ಆಗಿದೆ ನಾನೇ ಮಾಡಿದ್ದೇನೆ ಇನ್ನು 5 ಕೋಟಿ ರೂಪಾಯಿ ಏನು ಅವತ್ತು ಹೇಳಿದ್ವಿ ಅದನ್ನು ನಾನು ಖಂಡಿತವಾಗಿ ಬಿಡುಗಡೆ ಮಾಡ್ತೇನೆ ಅಂತ ಇದಲ್ಲದೆ ನಾನು ಮುಖ್ಯಮಂತ್ರಿ ಆದಾಗ ಎಲ್ಲ ಹಿಂದುಳಿದ ಮಠಗಳಿಗೆ ಕೊಡುವಾಗ 2 ಕೋಟಿ ರೂಪಾಯಿಯನ್ನು ಕೂಡ ಈ ಮಠಕ್ಕೆ ನಾನು ಮಂಜೂರಾತಿಯನ್ನು ಕೊಟ್ಟಿದ್ದೇನೆ ಅದನ್ನು ಕೂಡ ಬಿಡುಗಡೆಯನ್ನು ನಾನು ಮಾಡ್ತೇನೆ ಒಟ್ಟಾರೆ ಇಲ್ಲಿ ಮಠ ಬೆಳವಣಿಗೆ ಆಗಬೇಕು ವಿದ್ಯಾರ್ಥಿ ನಿಲಯ ಆಗಬೇಕು ವಿದ್ಯಾರ್ಜನೆ ಆಗಬೇಕು ಜ್ಞಾನಾರ್ಜನೆ ಆಗಬೇಕು ಅನ್ನದಾಸೋಹ ಆಗಬೇಕು ಇದು ನಮ್ಮ ಶರಣರ ಒಂದು ಪರಂಪರೆ ಅನ್ನದಾಸೋಹ ಜ್ಞಾನದಾಸೋಹ ಏನಿದೆ ಅದು ನಿತ್ಯ ನಿರಂತರವಾಗಿ ಮಠದಿಂದ ಆಗಬೇಕು ಅನ್ನುವಂಥ ಮಾತನ್ನು ಹೇಳಕ್ಕೆ ಇಚ್ಛೆಪಡ್ತೇನೆ ಅಷ್ಟೇ ಅಲ್ಲ ಈ ಸಮಾಜ ಬೇರೆ ಬೇರೆ ಪ್ರದೇಶದಲ್ಲಿ ಬೇರೆ ಬೇರೆ ವೃತ್ತಿಗಳನ್ನು ನಾವೆಲ್ಲ ಕೂಡ ಮಾಡ್ತಾ ಇದ್ದೀರಿ ಇವತ್ತು ಸಮುದ್ರದಿಂದ ಮೀನವನ್ನು ಹಿಡಿಯೋದರಿಂದ ಹಿಡಿದು ಇನ್ಲ್ಯಾಂಡ್